ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಅವರು ಕೂಡ ಇವತ್ತು ಪೋಷಟ್ಟಿಹಳ್ಳಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಚುನಾವಣಾ ಪ್ರಚಾರದ ವೇಳೆ ಮಾತನಾಡಿ ಬಿಜೆಪಿ ಪ್ರಣಾಳಿಕೆಯಲ್ಲಿನ ಅಂಶಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ಟರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಾರೆ, ಆದರೆ ನಾವು ಅಕ್ಕಿಯ ಜೊತೆಗೆ 5 ಕೆಜಿ ಸಿರಿ ಧಾನ್ಯಗಳನ್ನು ಕೊಡ್ತೀವಿ. ಅಕ್ಕಿ ಜಾಸ್ತಿ ತಿಂದರೆ ಸಕ್ಕರೆ ಕಾಯಿಲೆ ಬರುತ್ತೆ, ಹಾಗಾಗಿ ಜನರ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ಕೊಡಲು ತೀರ್ಮಾನ ಮಾಡಿದ್ದೀವಿ ಅಂದರು. ಜೊತೆಗೆ 1/2 ಲೀಟರ್ ಹಾಲು ಸಹ ಕೊಡ್ತೀವಿ, ಹಾಗಾಗಿ ಜನ ಯಾವುದು ಒಳ್ಳೆಯದು ಅಂತ ತೀರ್ಮಾನ ಮಾಡಿ ಬಿಜೆಪಿ ಪಕ್ಷಕ್ಕೆ ತಮ್ಮ ಮತ ಕೊಡಿ ಅಂತ ಮತ ಯಾಚಿಸಿದರು. ವಿಶಿಷ್ಟ ಜಾತಿಯ ಎಲ್ಲ ಮಹಿಳೆಯರು ಕೂಡ ನಿಮ್ಮ ಅಕೌಂಟ್ ಅಲ್ಲಿ 10,000 ರೂಪಾಯಿಯನ್ನ ಎಫ್ಡಿ ಮಾಡ್ತೀವಿ, ಫಿಕ್ಸ್ಡ್ ಡಿಪಾಸಿಟ್ ಮಾಡ್ತೀವಿ. ಎಲ್ಲ ಹೆಣ್ಮಕ್ಕಳು ಪರಿಶಿಷ್ಟ ಜಾತಿಯ ಹೆಣ್ಮಕ್ಕಳ ಹೆಸರಿನಲ್ಲಿ 10,000 ಫಿಕ್ಸೆಡ್ ಡೆಪಾಸಿಟ್ ಮಾಡ್ತೇವೆ. ಇವತ್ತು ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ಇವತ್ತು ಪರಿಶಿಷ್ಟ ಜಾತಿ ಬಿಪಿಎಲ್ ನಲ್ಲಿ ಇರ್ತಕ್ಕಂತವರೆಲ್ಲ ಕೂಡ ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಲಕ್ಷ ಕೊಡ್ತಾ ಇದ್ವಿ ವೆಚ್ಚಕ್ಕೆ. ಇನ್ನು ಮೇಲೆ ಒಂದು ವರ್ಷಕ್ಕೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಕೊಡ್ತೇವೆ? 10 ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ದೇವೆ. ಕೊಡ್ತಾ ಇರೋದು ಯಾರು? ಬಿಜೆಪಿ ಸರ್ಕಾರ, ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ. ಅದೇ ರೀತಿ ಎಪಿಎಲ್ ಅವರಿಗೆ ಕೇವಲ 1.5 ಲಕ್ಷ ಕೊಡ್ತಾ ಇದ್ವಿ ಆರೋಗ್ಯ ಚಿಕಿತ್ಸೆ ವೆಚ್ಚಗಳಿಗೆ. ಈ ಬಾರಿಯಿಂದ ಅವ್ರಿಗೂ ಕೂಡ, ಎಪಿಎಲ್ ಕಾರ್ಡ್ ಇರೋರಿಗೂ ಕೂಡ 5 ಲಕ್ಷ ರೂಪಾಯಿಯನ್ನ ಮಾಡಿದ್ದೇವೆ. ಇವತ್ತು ನಿಮ್ಮ ಆರೋಗ್ಯವನ್ನ ಕಾಪಾಡ್ತಾ ಇದ್ದೇವೆ. ಹಾಲು ಉತ್ಪಾದಕರು, ಹಾಲ್ ಡೈರಿಗೆ ಹಾಲು ಹಾಕುವವರು ಎಷ್ಟು ಜನ ಇದ್ದೀರಿ ಕೈಯತ್ತೆ?